ಇದೆಲ್ಲ ಎಕ್ಸಾಂಪಲ್ಸ್ ನೀವು ಉದಾಹರಣೆಗಳು ಏನು ಕೊಡ್ತಾ ಇದ್ರಿ ಇದು ಅವನ ಸ್ಟ್ರಾಂಗ್ ಹೋಲ್ಡ್ ಅಂತ ನಾವು ಹೇಳ್ತೀವಿ ಕೆಲವೊಮ್ಮೆ ಸ್ಟ್ರಾಂಗ್ ಹೋಲ್ಡ್ ಇನ್ ದ ಸಿಸ್ಟಮ್ ಅಂತ ಈ ಕರಪ್ಟ್ ಸಿಸ್ಟಮ್ ಅಲ್ಲಿ ಎಷ್ಟು ನಿಸ್ಸಾಮನಾಗಿ ಆಗಿದ್ದಾನಂದ್ರೆ ಸ್ಯಾಂಟ್ರೋ ರವಿ ಅವನು ಹೇಳಿದ ಕೆಲಸ ಎಲ್ಲ ಆಗ್ತಾ ಇತ್ತು ಎಫ್ಐಆರ್ ಆಗ್ತಾ ಇತ್ತು ಚಾರ್ಜ್ ಶೀಟ್ ಆಗ್ತಾ ಇತ್ತು ಸತ್ತವರು ವಿಟ್ನೆಸ್ ಆಗ್ತಾ ಇದ್ರು ಎವಿಡೆನ್ಸ್ ಆಗ್ತಾ ಇದ್ರು ಜಾತಿ ಇಲ್ಲದವರು ಹುಟ್ಕೋತಾ ಇದ್ರು ನೀವು ಇಲ್ಲಿ ಎಲ್ಲಿವರೆಗೆ ಅಂದ್ರೆ ಹೈಕೋರ್ಟ್ ಒಂದು ಆರ್ಡರ್ಗಿನೂ ಬೆಲೆ ಇಲ್ಲದ ರೀತಿಯಲ್ಲಿ ಇರುತ್ತೆ ಬಟ್ ಪ್ರವೀಣ್ ಸೂದ್ ಅವರು ನೀವು ಹೇಳಿದಾಗೆ ಅವನನ್ನು ಇಲ್ಲಿಂದ ಹೋಗುವ ಮೊದಲು ಅವರು ಕಮಿಷನರ್ ಇದ್ದಾಗ ಅವನನ್ನು ಗೂಂಡಾ ಆಕ್ಟ್ ಅಲ್ಲಿ ಹಾಕಿ ಹೋಗ್ತಾರೆ ಬಟ್ ಸ್ಟಿಲ್ ಇಷ್ಟೆಲ್ಲ ಆಗುವಾಗ ನಿಮ್ಗೆ ಎಲ್ಲಿಯಾದರೂ ಸೆನ್ಸ್ ಇತ್ತ ಸ್ಯಾಂಟ್ರೋ ರವಿ ವಿವಿಐಪಿ ಪಡಸಾಲೆಯಲ್ಲಿದ್ದಾನೆ ಇವನ ಸ್ಟ್ರಾಂಗ್ ಹೋಲ್ಡ್ಗಳು ಯಾವ ರೀತಿ ಇದ್ದಾವೆ ಇವನು ಇವನು ರೀಚೇಬಲ್ ಎಲ್ಲ ವಿವಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವಿಐಪಿ ಐಪಿಎಸ್ ಐಎಎಸ್ ಮಿನಿಸ್ಟರ್ ಎಂಎಲ್ಎ ಎಂಎಲ್ಸಿ ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲರ ಪಡಸಾಲಿಯಲ್ಲೂ ಸ್ಯಾಂಟ್ರೋ ರವಿ ವಿವಿಐಪಿ ರವಿ ಆಗಿದ್ದಾನಂತ ಎಲ್ಲಾದರೂ ಗೊತ್ತಿತ್ತ ನಿಮಗೆ ನಮಗೆ ಗೊತ್ತಿರಲಿಲ್ಲ ಒಂದು ಕೇಸಲ್ಲಿ ಯಾರು ಇನ್ಸ್ಪೆಕ್ಟರ್ ಆಗಬೇಕಾಗಿದ್ದೋ ಕೆಲಸ ಇಲ್ಲದೆ ಇನ್ನೂ ಪಿ ಸಿ ಆಗೆ ಇದ್ದಾನೋ ಇವನ ದೆಸೆಯಿಂದ ಅವನು ಒಂದು ವಿಡಿಯೋವನ್ನು ಕಳಿಸ್ದ ಯಾರೋ ಒಬ್ಬರ ಮಿನಿಸ್ಟ್ರೊಟ್ಟಿಗೆ ಸೇರಿಬಿಟ್ಟಿದ್ದಾನೆ ಅಣ್ಣ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಬಿಡಿ ನಿಮ್ಮ ಜೀವ ಕಾಪತ್ತಿದೆ ಅಂತ ನಾವು ಇಮ್ಡಿಯೇಟಾಗಿ ನೋಡಿದ್ವಿ ತುಂಬ ಡಿಸ್ಟರ್ಬ್ ಆಗುವ ಮಟ್ಟಿಗೆ ಓಡಿದ್ವಿ ಸ್ಟಡಿ ಮಾಡಿದ್ವಿ ಓಹೋ ಒಳಗಡೆ ಆಡಳಿತದೊಳಗಡೆ ನುಗ್ಗುಬಿಟ್ಟಿದ್ದಾನೆ ಸ್ಯಾಂಟ್ರೋ ರವಿ ಹೋಗ್ಬಿಟ್ಟು ಈಗ ಮರ್ಸಿಡಿಸ್ ರವಿ ಆಗಿದ್ದಾನೆ ಮರ್ಸಿಡಿಸ್ ರವಿ ಆಗಿದ್ದಾನೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕುಮಾರ್ ಕೃಪಾದಲ್ಲಿ ಸೆಕ್ರೆಟರಿಯೇಟಿನ ಅವರು ಬಂದು ಉಳಿಯುವ ಅಂತ ಅವರು ಮತ್ತು ಗೃಹ ಮಂತ್ರಿಯ ಒಳಗಡೆ ಇಂಟೆಲಿಜೆನ್ಸಿ ಫೇಲೂರ್ ಆಗಿದೆ ಅಂತ ಭಾವಿಸೋಣೋ ಅಥವಾ ಇಂಟೆಲಿಜೆನ್ಸಿಯೇ ಇವನು ಆಟ ಆಡಿಸ್ತಿದ್ದಾನೋ ಇದೊಂದು ದೇಶದ ಇಶ್ಯೂ ಯಾಕೆ ಅಂತ ಹೇಳಿದರೆ ಆಫ್ರಿಕನ್ ಮಹಿಳೆಯರನ್ನು ಜರ್ಮನ್ ಮಹಿಳೆಯರನ್ನು ಬೇರೆ ಬೇರೆ ರಷ್ಯಾದ ಮಹಿಳೆಯರನ್ನ ಕರ್ಕೊಬಂದು ಮಾರ್ಕೆಟ್ ಮಾಡ್ತಾ ಇರೋನು ನನ್ನ ದೇಶಕ್ಕೆ ಆಪತ್ತಗಲಿದೆ ನನ್ನ ದೇಶಕ್ಕೆ ಸ್ಪಷ್ಟವಾಗಿ ಆಪತ್ತೀತನಿಂದ ತಗಲಾಕ್ಕೊಂಡಿದೆ ಅನ್ನೋದು ಮನವರಿಕೆ ಆಗ್ಬಿಡ್ತದೆ ಸರ್ ಅದರಿಂದ ನಾವು ಡಿ ಜಿಗೆ ಇವರು ಸ್ಟ್ಯಾನ್ಲಿ ಅವರು ಪತ್ರ ಬರೀತಾರೆ ಯಾವಾಗ ಇದು ಈ ಆರು ತಿಂಗಳಿಂದ ಆ ಪತ್ರವೂ ಇದೆ ನಿಮ್ಗೆ ಕೊಡ್ತೇವೆ ಒಂದು ನಾನು ಇಮೇಲ್ ಕಳಿಸಿದೆ ಇಮೇಲ್ ಮಾಡಿ ಏನು ಆಕ್ಷನ್ ಇಲ್ಲ ಏನು ಆಕ್ಷನ್ ಇಲ್ಲ ಅದಕ್ಕಿಂತ ಮೊದಲು ಇವನೇನು ಮಾಡಿರ್ತಾನೆ ಮಾಧ್ಯಮದಲ್ಲೆಲ್ಲ ಬಂದಿತ್ತು ಯಾವುದೋ ಒಬ್ಬರು ಮಂತ್ರಿಗಳ ಮನೆ ಹತ್ರ ಕೂಡ ಅವನು ಕಾಣಿಸ್ಕೊಳ್ತಾನೆ ಒಂದು ಗಲಾಟೆ ಆಗುತ್ತೆ ಆ ಮಂತ್ರಿಗಳ ಮನೆ ಮುಂದೆ ಗಲಾಟೆನೂ ಆಗಿರುತ್ತೆ ಅಲ್ಲೂ ಕಾಣಿಸ್ಕೊಂಡಿರ್ತಾನೆ ಆಗ ನೋಡಿದಾಗಲೇ ನಮ್ಗೆ ಅರ್ಥ ಆಗಿದ್ದು ಇವನ ಕೈ ಸ್ವಲ್ಪ ದೊಡ್ಡದಾಗಿದೆ ಸ್ವಲ್ಪ ಬಲ ಅಲ್ಲ ಒಂದು ಕೂದಲು ಇರಲಿಲ್ಲ ತಲೆಯಲ್ಲಿ ಫುಲ್ ನಾಟಿ ಮಾಡ್ಕೊಂಬಿಟ್ಟಿದ್ದಾನೆ ಅಥವಾ ಏನೋ ಟೋಪನ್ನು ಮತ್ತೊಂದು ಗೊತ್ತಿಲ್ಲ ಅವನ್ನ ಗುರುತಿಡಿಲಿಕ್ಕಾಗದ ರೀತಿಯಲ್ಲಿ ನಾವು ಮಾತ್ರ ಗುರುತಿಡಿಬೇಕು ಆ ರೀತಿಯಲ್ಲಿ ಆಗಿದ್ದಾನೆ ಮೊದಲಕ್ಕಿಂತ ಭಾಳ ಚೆನ್ನಾಗಾಗ್ಬಿಟ್ಟಿದ್ದಾನೆ ಯಾಕೆಂದ್ರೆ ದುಡಿದ್ರೆ ತಾನೇ ಇವರೆಲ್ಲ ಕುಳಿತು ತಿನ್ನೋರು ಇವರೆಲ್ಲ ಮತ್ತೆ ನಿಮ್ಗೆ ಹೇಳಿರ್ಬೇಕು ನಾನು ಆರ್ ಟಿ ಐದೆಲ್ಲ ಮಾತಾಡಿದ್ದೇನೆ ಕಾಣುತ್ತೆ ಪ್ರಾರಂಭದಲ್ಲೇ ಹೇಳಿದೆ ಅದು ಆದಾಗ ಇವನ ಬಲ ನಮ್ಗೆ ಗೊತ್ತಾಗಿತ್ತು ಯಾಕೆಂತಂದರೆ ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಂದರೆ ಸಾಧಾರಣದವ್ರಿಗಾಗಲ್ಲ ಆ ಸ್ಟೋರಿ ನಾವು ಆಫ್ಟರ್ ರೆಕಾರ್ಡ್ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಮೇಲೇ ಒಂದು ಆರ್ ಟಿ ಐ ಅಪ್ಲಿಕೇಶನು ನೀವು ಮೈಸೂರು ಜೈಲಿನ ಯಾವುದೋ ಒಂದು ಪ್ರಾಧಿಕಾರದಲ್ಲಿ ಇರ್ತೀರಿ ನಿಮ್ಮ ಹೆಸರಿನಲ್ಲಿ ಆರ್ ಟಿ ಐ ಹಾಕ್ಬಿಟ್ಟು ನಿಮ್ಮ ಹೆಸರನ್ನೇ ಹೋಲುವಂಥ ಇನ್ನೊಬ್ಬನು ವೇಷವಾಟಿಕೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ ಅವನು ಪೇಂಟರ್ ಅಂತ ಹೇಳ್ತೀರಿ ಆ ಪೇಂಟರ್ ಹೆಸರನ್ನು ತಗೊಂಡು ಆರ್ ಟಿ ಐಯಲ್ಲಿ ಸ್ಟಾಲಿನ್ ಪ್ರೆಸಿಡೆಂಟ್ ಅಂತ ಮಾಡಿಬಿಟ್ಟು ಒಡನಾಡಿ ಸಂಸ್ಥೆ ಹೆಸರನ್ನು ಹಾಕ್ಬಿಟ್ಟು ನೀವು ವೇಷವಾಟಿಕೆಯಲ್ಲಿ ಇದ್ದೀರಿ ಅಂತ ಬಳಸಿ ನೀವು ಜೈಲಲ್ಲಿದ್ದೀರಿ ಅಂತ ಸೃಷ್ಟಿ ಮಾಡಿ ಆ ಸರ್ಟಿಫಿಕೇಟನ್ನು ತಗೊಂಡೋಗಿ ಹೈಕೋರ್ಟ್ಗೆ ಕೊಡುವಂತಹ ಧೈರ್ಯ ಅವನಿಗಿತ್ತು ಅಂತ ಅದು ವಿಲಕ್ಷಣವಾದಂಥ ವಿಶೇಷವಾದಂಥ ಪ್ರಕರಣ ಅದು
ನಿಮ್ಮನ್ನು ಯಾವ ಒಂದು ಕೇಸಿಗೆ ಸಿಕ್ಸ್ ಹಾಕೊಂಡು ಸಿಕ್ಸ್ ಹಾಕಬೇಕು ಅಂತ ಎಣಿಸಿರೋದು ಅದು ವೇಶ್ಯಾವಾಟಿಕಕ್ಕೆ ಕೇಸ್. ಯಾವುದು ವ್ಯವಹಾರಗಳನ್ನು ಅವನು ಮಾಡ್ತಾ ಇದ್ದಾನೆ, ನೀವು ಅವನ ಹಿಂದೆ ಬಿದ್ದಿದ್ದೀರಿ ಅದು ಮಾಡಬಾರ್ದು ಅಂತ ಅದೇ ಕೇಸು. ಯಾಕಂದರೆ ಇವತ್ತು ಮರ್ಯಾದೆ ಹೋಗುವಂಥ ಕೇಸ್ ಅಂದರೆ ಭ್ರಷ್ಟಾಚಾರದಲ್ಲೂ ಹೋಗಲ್ಲ. ಇಂಥ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ರೆ ಒಂದು ಸೊಸೈಟಿಯ ದೂರ ಇಡುವಂತಹ ಒಂದು ಕೇಸ್. ಅದರಲ್ಲಿ ಸ್ಟಾಲಿನ್ ಅಂತ ಹೇಳುವ ಇನ್ನೊಬ್ಬ ಪೇಂಟರನ್ನು ಸಿಕ್ಕಾಕೊಂಡವನನ್ನು ಹಿಡಿದು ನಿಮ್ಮ ಹೆಸರಿಗೆ ಅದನ್ನು ತಾಳೆ ಹಾಕಿ ಪೇಂಟರನ್ನು ಪ್ರೆಸಿಡೆಂಟ್ ಅಂತ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಒಂದು ಅಧಿಕಾರಿ ಹತ್ರ ಆರ್ ಟಿ ಐ ತಗೊಂಡು ಅದು ಇವರು ಸೆಂಟ್ರಲ್ ಪ್ರಿಸನರ್ ಮೆಂಬರ್ ಆಗಿದ್ದಾಗ ಅದನ್ನು ಹೈಕೋರ್ಟ್ಗೆ ಕೊಡುವಂತಹ ಒಂದು ಎದೆಗಾರಿಕೆ ಅಂದ್ರೆ ನೀವು ಜಸ್ಟ್ ಥಿಂಕ್. ಹೈಕೋರ್ಟ್ನಲ್ಲಿ ನ್ಯಾಯಪೀಠದ ಮುಂದೆ ಪಿಂಪ್ ನಿಂತು ಪ್ರೇಯರ್ ಮಂಡಿಸ್ತಾನಲ್ಲ ಇವನೇ ಮಂಡಿಸ್ತಾನೆ, ಇವನ್ ಮಂಡಿಸ್ತಾನೆ ಸ್ವಾಮಿ ಇಂತಹ ವ್ಯಕ್ತಿಯ ಕೆಳಗೆ ಹೆಣ್ಣು ಮಕ್ಕಳು ನಲುಗೋಗ್ತಾ ಇದ್ದಾರೆ, ಮೊದಲು ಅವ್ರನ್ನೆಲ್ಲ ಅವ್ರನ್ನ ಬಂದ್ ಮಾಡಿ ಅಂತ ಆ ಸಂಸ್ಥೆಯನ್ನು ಮುಚ್ಚಿಬಿಡಿ ಅಂದ್ರೆ ಇವನ ವ್ಯವಹಾರಕ್ಕೆ ನೀವು ಅಡ್ಡಿದ್ರಿ. ಎಷ್ಟು ರಿಸರ್ಚ್ ಮಾಡ್ತಾರೆ. ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತಂದ್ರೆ ಇವ್ರ ತಲೆ ಕ್ರಿಮಿನಲ್ ತಲೆ ಹೆಂಗ್ ಓಡುತ್ತೆ ಅಂತಂದ್ರೆ ರಿಸರ್ಚ್ ಮಾಡ್ತಾರೆ. ಯಾರನ್ನ ಹಿಡಿಬೇಕು, ಯಾವ ಕೇಸ್ ಹಾಕಬೇಕು, ನನ್ನ ಇಂಟೆಗ್ರಿಟಿನ ಕ್ವಶನ್ ಮಾಡ್ಬೇಕು. ಇಲ್ಲಿ ಹೊಡೆದಾಟದ್ದು ಹಾಕಬಾರ್ದು, ಕೊಲೆದು ಹಾಕಬಾರ್ದು, ಮತ್ತೊಂದು ಹಾಕಬಾರ್ದು, ಇಲ್ಲಿ ವೇಶ್ಯಾವಾಟಿಕೆನೇ ಹಾಕ್ಬೇಕು ಇವನಿಗೆ ಅಂತ ಪತ್ತೆ ಮಾಡ್ತಾರೆ, ಒಂದು ಕೇಸನ್ನು ಪತ್ತೆ ಮಾಡ್ತಾರೆ. ನಮ್ಮ ದುರದೃಷ್ಟಕ್ಕೋ ಮತ್ತು ಅದೃಷ್ಟಕ್ಕೋ ಒಬ್ಬ ಸ್ಟ್ಯಾನ್ಲಿ ಅಂತ ಹೇಳುವಂಥವನು ಒಬ್ಬ ಗಿರಾಕಿಯಾಗಿ ಸಿಕ್ಕಿರ್ತಾನೆ ಪೊಲೀಸ್ನವ್ರಿಗೆ ರೈಡ್ ಮಾಡಿದಾಗ. ಅವನ ತಂದೆ ಹೆಸರು ಫಿಲೋಮಿನಾ ರಾಜ್, ಅವನ ಹೆಸರು ಅವನ ಅವನ ಏಜ್ ಬಂದು 36 ವರ್ಷ, ವೃತ್ತಿ ಸುಣ್ಣ ಬಣ್ಣ ಹೊಡೆಯೋನು, ಸಿಕ್ಕಾಕೊಂಡಿದ್ದಾನೆ ಗಿರಾಕಿಯಾಗಿ. ಇದಿದೆ ಆದರೆ ನನ್ನ ಕೇಳ್ತಾ ಇರೋದು ಯಾರ್ದು, ಕೆ ವಿ ಸ್ಟ್ಯಾನ್ಲಿ ಒಡನಾಡಿ ಸಂಸ್ಥೆಯ ಅಧ್ಯಕ್ಷರು, ಪರ್ಪಸ್ ಏನು? ಕೋರ್ಟ್ ಪರ್ಪಸ್ಸು. ಕೋರ್ಟ್ನಲ್ಲಿ ಮತ್ತು ಜೈಲಿನಲ್ಲಿ ಬೇರೆ ಮಂಗಾಟಗಳು ನಡೆಯಲ್ಲ, ಅಲ್ಲೆಲ್ಲವೂ ಕೂಡ ಮೆಟಿಕ್ಯುಲಸ್ ಆಗಿರುತ್ತೆ, ಎಲ್ಲ ದಾಖಲೆಗಳಿರುತ್ತೆ. ರೈಟ್ ಫ್ರಾಮ್ ತಮ್ಮ ಪ್ರಿಂಟಿಂದ ಹಿಡಿದು, ತಮ್ಮ ಇಂಪ್ರೆಷನಿಂದ ಹಿಡಿದು, ಅಥವಾ ಮಚ್ಚೆಗಳಿಂದ ಹಿಡಿದು, ಚರೆಗಳಿಂದ ಹಿಡಿದು, ಫೋಟೋದಿಂದ ಹಿಡಿದು, ಎಲ್ಲವೂ ಇರುತ್ತೆ. ಜಾತಿ ಜನಾಂಗ ಎಲ್ಲವನ್ನೂ ಬರೆದಿರ್ತಾರೆ. ಏನು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಇವನು ಒಬ್ಬ ಆರ್ ಟಿ ಐ ಆಫೀಸರ್ನು ಪತ್ತೆ ಮಾಡ್ತಾನೆ, ಆತನಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ. ಇಲ್ಲಿ ನೋಡಿ, ಅವನದು ನೋಡಿದ್ರೆ ಅವನೇ ಒಂದು ದೊಡ್ಡ ಅಪರಾಧದಲ್ಲಿ ಅಕ್ಯೂಸ್ಡ್ ನಂಬರ್ 14. ಯಾರು? ಆರ್ ಟಿ ಐ ಆಫೀಸರ್, ಜೈಲರ್. ಇದೇ ನಂಜನಗೂಡಿನಲ್ಲಿ ಇದ್ದಾಗ ಆರೋಪಿಗಳ ಜೊತೆ ಸೇರಿಕೊಂಡು, ಅಪರಾಧಿಗಳ ಜೊತೆ ಸೇರಿಕೊಂಡು ಒಬ್ಬ ಉದ್ಯಮಿನ ಕಿಡ್ನಾಪ್ ಮಾಡಿಸ್ತಾರೆ ರ್ಯಾನ್ಸಮ್ಗೋಸ್ಕರ, ಒತ್ತೆ ಹಣಕ್ಕೋಸ್ಕರ. ಈಗ ಈ ಕೇಸ್ ಏನಾಗುತ್ತೆ, ನಿಮ್ದು ಏನಾಗುತ್ತೆ ಈ ಕೇಸಲ್ಲಿ? ಅವನ ಆಫೀಸರ್ ನಡ್ಕೊಂಡು ಓಡ್ ಬಂದ, ಅವನೇನು ಅಂದ್ಕೊಂಡ ನಮ್ಮ ಗಮನಕ್ಕೆ ಬರಲ್ಲ ಅಂತ. ಒನ್ ಫೈನ್ ಡೇ ಮಾರ್ನಿಂಗ್ ನಮ್ಮ ಹೈಕೋರ್ಟ್ ಇವರು ವಕೀಲರು ನನಗೆ ಫೋನ್ ಮಾಡಿ, ಸರ್ ನೀವೇನಾದ್ರು ಜೈಲಲ್ಲಿದ್ದರ ಅಂತ ಕೇಳ್ತಾರೆ. ಅವ್ರಿಗೂ ಕೂಡ ಏನು ಮುಜುಗರ, ಏನು ಹೊಡೆದಾಟನೋ ಏನೋ ಇದ್ದಿರಲೂಬಹುದು ಅಂತ. ಹೌದು, ಇದ್ದಿರ್ಬಹುದು ಅಂತ ಹೇಳೋದಕ್ಕಿಂತ ಪಾಪ ಅವರು ಮೊದಲೇ ತುಂಬಾ ಸೌಜನ್ಯ ಸಜ್ಜನರು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.